ಇನ್ನು ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಗೆ ಆಗಮಿಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅಯೋಧ್ಯೆ ರೈಲು ನಿಲ್ದಾಣದಲ್ಲಿ ಕೊನೆಯ ಹಂತದ ತಯಾರಿಗಳನ್ನು ಕೂಡ ಈಗ ನಡೆಸಲಾಗ್ತಾ ಇದೆ ರೈಲು ನಿಲ್ದಾಣದಲ್ಲಿ ಭದ್ರತೆಯನ್ನು ಕೂಡ ಈಗ ಹೆಚ್ಚಿಸಲಾಗಿದೆ ಎರಡು ಅಮೃತ್ ಭಾರತ್ ರೈಲುಗಳಿಗೆ ನಾಳೆ ಚಾಲನೆಯನ್ನ ನೀಡಲಾಗುತ್ತೆ ಜೊತೆಗೆ ಆರು ಒಂದೇ ಭಾರತ್ ರೈಲುಗಳಿಗೂ ಕೂಡ ಚಾಲನೆಯನ್ನ ನೀಡಲಾಗುತ್ತೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಸಂತೋಷ್ ಹೊಸಳ್ಳಿ ನಡೆಸಿರುವಂಥ ಒಂದು ವಕ್ತೃ ಇದೆ ನೋಡ್ಕೊಂಬರೇ ನಾಳೆ ಅಯೋಧ್ಯೆಗೆ ಆಗಮಿಸಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಎರಡು ಪ್ರಮುಖ ಕಾಮಗಾರಿಗಳನ್ನ ಉದ್ಘಾಟನೆ ಮಾಡಲಿದ್ದಾರೆ ಪ್ರಮುಖವಾಗಿ ಮಹರ್ಷಿ ವಾಲ್ಮೀಕಿ ವಿಮಾನ ನಿಲ್ದಾಣವನ್ನ ಉದ್ಘಾಟನೆ ಮಾಡಿದ ಬಳಿಕ ಸುಮಾರು ಹದಿನೈದು ಕಿಲೋಮೀಟರ್ ರ್ಯಾಲಿಯ ಬಳಿಕ ಅಯೋಧ್ಯೆ ರೈಲು ನಿಲ್ದಾಣವನ್ನು ಕೂಡ ಉದ್ಘಾಟನೆ ಮಾಡಲಿದ್ದಾರೆ ಜೊತೆಗೆ ಎರಡು ಲೋಕಾರ್ಪಣೆಗೊಳ್ಳಲಿರುವಂತಹ ಕಾಮಗಾರಿಗಳ ಸಾಕಷ್ಟು ವಿಶೇಷತೆಗಳನ್ನು ಗಮನಿಸೋದಾದರೆ ಈಗ ನಾವು ಅಯೋಧ್ಯೆಯ ರೈಲ್ವೆ ನಿಲ್ದಾಣ ಬಳಿ ಇದ್ದೇವೆ ತಾವು ಹಿಂದೆ ಗಮನಿಸಬಹುದು ಇರುವಂತಹ ರೈಲ್ವೆ ನಿಲ್ದಾಣದ ಹೊರಭಾಗದಲ್ಲಿ ಯಾವ ರೀತಿಯಾದಂತಹ ಒಂದು ಕೆಲಸಗಳನ್ನು ಮಾಡಲಾಗಿದೆ ಅಂತ ಅಯೋಧ್ಯೆಗೆ ಇಳಿದ ತಕ್ಷಣ ಬಹುತೇಕ ರಾಮ ಮಂದಿರ ನೆನಪಾಗುವಂತದ್ದು ಸಹಜ ಸಂಪೂರ್ಣವಾಗಿ ರಾಮನ ಜಪ ರಾಮನ ಹಾಡುಗಳು ಭಜನೆ ಇದೆಲ್ಲವೂ ಕೂಡ ಕೇಳೋದಕ್ಕೆ ಸಾಧ್ಯವಿದೆ ಅನ್ನುವಂಥದ್ದು ಗಲ್ಲಿಯ ಪ್ರಥಮ ರಸ್ತೆಗಳೆಲ್ಲೂ ಕೂಡ ಅದೇ ರೀತಿ ಅಯೋಧ್ಯೆ ರೈಲ್ವೆ ನಿಲ್ದಾಣವೂ ಕೂಡ ಅದೇ ಮಾದರಿಯಲ್ಲಿ ರಾಮ ಮಂದಿರದ ಮಾದರಿಯಲ್ಲಿ ಇರಬೇಕು ಅನ್ನುವಂಥ ನಿಟ್ಟಿನಿಂದಾಗಿ ಇಲ್ಲಿನ ಒಂದು ನಿರ್ಧಾರವನ್ನು ಕೂಡ ಸರ್ಕಾರ ಮಾಡಿತ್ತು ಹಾಗಾಗಿ ರಾಮ ಮಂದಿರದ ಹೊರಭಾಗ ಯಾವ ಮಾದರಿಯಲ್ಲಿ ವಿನ್ಯಾಸವನ್ನ ಮಾಡಲಾಗಿದೆ ಅದೇ ಮಾದರಿಯಲ್ಲಿ ರೈಲ್ವೆ ನಿಲ್ದಾಣವನ್ನ ವಿನ್ಯಾಸವನ್ನ ಮಾಡಲಾಗಿರುವಂತಹ ಗಮನಿಸಬೇಕಾಗುತ್ತೆ ಸಹಜವಾಗಿ ಬೃಹದಾಕಾರದಾಗಿ ಅಕಾರದಾಗಿ ನಿರ್ಮಿಸಲಾಗಿರುವಂತಹ ಗುಂಬಜ್ಗಳು ಸಾಕಷ್ಟು ಕಣ್ಮಣ ಸೆಳೆಯುತ್ತವೆ ಸಂಪೂರ್ಣ ರಾಮಾಯಣ ಮಹಾಭಾರತವನ್ನ ಸಾರುವಂತಹ ನಿಟ್ಟಿನಿಂದಾಗಿ ಈಗಾಗಲೇ ಇಲ್ಲಿ ತಯಾರಿ ಕೆಲಸಗಳು ನಡೀತಾ ಇದೆ ಕೊನೆಯ ಹಂತದ ಕೆಲಸಗಳನ್ನು ವೇಗದಿಂದ ನಡೆಸಲಾಗ್ತಾ ಇದೆ ಅಯೋಧ್ಯೆ ವಿಮಾನ ನಿಲ್ದಾಣವನ್ನ ಉದ್ಘಾಟನೆ ಮಾಡ್ತಾರೆ ಅದಾದ ಬಳಿಕ ರ್ಯಾಲಿ ಇರುತ್ತೆ ರ್ಯಾಲಿಯಾದ ಬಳಿಕ ನೇರವಾಗಿ ಇದೇ ಅಯೋಧ್ಯೆಯ ನೂತನ ವಿಮಾನ ನಿಲ್ದಾಣವನ್ನು ಕೂಡ ಉದ್ಘಾಟನೆ ಮಾಡೋದಕ್ಕೆ ಆಗಮಿಸ್ತಿದ್ದಾರೆ ಕೊನೆಯ ಹಂತದ ಕಾಮಗಾರಿ ಕೆಲಸಗಳು ನಡೀತಾ ಇದೆ ಮತ್ತೊಂದು ಕಡೆ ಭದ್ರತಾ ಪರಿಶೀಲನೆ ಕೂಡ ಕೂಡ ಇಲ್ಲಿನ ಉತ್ತರ ಪ್ರದೇಶ ಪೊಲೀಸರಿಂದ ನಡೀತಾ ಇದೆ ಸಹಜವಾಗಿ ಮುಂಜಾಗ್ರತಾ ಕ್ರಮಗಳು ಒಂದು ಕಡೆ ಆದರೆ ಇನ್ನು ಈ ರೈಲ್ವೆ ನಿಲ್ದಾಣದ ವಿಶೇಷತೆಗಳು ಜೊತೆಗೆ ನಾಳೆ ಯಾವೆಲ್ಲ ರೈಲುಗಳು ಇಲ್ಲಿಂದ ಹೊರಡಲಿದೆ ಮತ್ತು ಬಂದು ಆಗಮಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೋಡೋದಾದ್ರೆ ಎರಡು ಅಮೃತ್ ಭಾರತ್ ರೈಲುಗಳು ಕೂಡ ಇಲ್ಲಿಂದ ಸಂಚಾರವನ್ನ ನಡೆಸಲಿವೆ ಜೊತೆಗೆ ಇನ್ನು ಉಳಿದಂತೆ ಆರು ಒಂದೇ ಭಾರತ್ ರೈಲುಗಳು ಕೂಡ ಇಲ್ಲಿ ತಮ್ಮ ಕೆಲಸವನ್ನು ನಿರ್ವಹಿಸಿದೆ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಹೇಳಲಾಗ್ತಾ ಇದೆ ಇದರ ಒಳಗಡೆ ಇರುವಂತಹ ಒಂದು ಪ್ರಮುಖವಾದಂತಹ ಯಾವೆಲ್ಲ ವ್ಯವಸ್ಥೆಗಳಿದೆ ಅನ್ನುವಂಥದ್ದಾದ್ರೆ ಮುಖ್ಯವಾಗಿ ಇಲ್ಲಿ ಇರುವಂತಹ ಒಂದು ಫೆಸಿಲಿಟೀಸ್ ಗಳನ್ನ ನೋಡೋದಾದ್ರೆ ರೆಸ್ಟ್ ರೂಮ್ ಕ್ರಿಯೇಟ್ ಮಾಡಲಾಗಿದೆ ಜೊತೆಗೆ ಡಾರ್ಮೆಂಟ್ರಿಗಳು ಕೂಡ ಇದೆ ಜೊತೆಗೆ ಎಸ್ಕಲೇಟರ್ಸ್ ಗಳನ್ನು ಕೂಡ ಎರಡು ಫ್ಲೋರ್ ಗಳಿಗೆ ಕನೆಕ್ಟ್ ಆಗುವಾಗ ಮಾದರಿಗಳಲ್ಲಿ ಈಗಾಗಲೇ ನಿರ್ಮಾಣ ಮಾಡಲಾಗಿರುವಂತದ್ದು ಇನ್ನು ಮುಖ್ಯವಾಗಿ ಇಲ್ಲಿ ಬೇಕಾಗುವಂತಹ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದಕ್ಕೆ ಫುಡ್ ಪ್ಲಾಜ್ಗಳನ್ನು ಕೂಡ ಅಂದ್ರೆ ಫುಡ್ ಮಾದರಿ ಅಂತ ಗಾರ್ಡನ್ ಗಳನ್ನ ಇಲ್ಲಿ ಕ್ರಿಯೇಟ್ ಮಾಡಲಾಗಿರುವಂತಹ ವೇಟಿಂಗ್ ಹಾಲ್ಸ್ ಸಹಜವಾಗಿ ಇದ್ದೇ ಇರುತ್ತೆ ಡ್ರಿಂಕಿಂಗ್ ವಾಟರ್ ಗಳ ವ್ಯವಸ್ಥೆಗಳನ್ನ ಇದು ಮಾಡಲಾಗಿದೆ ಇನ್ನು ಉಳಿದಂತೆ ಸ್ಟಾಫ್ ರೂಮ್ಗಳು ಇಲ್ಲಿರುವಂತಹ ಸಿಬ್ಬಂದಿಗಳು ತಮ್ಮ ಕರ್ತವ್ಯದಲ್ಲಿ ನಿರತರಾಗಿದ್ದಂತಹ ಸಮಯದಲ್ಲಿ ಕೊಂಚ ವಿರಾಮವನ್ನು ಪಡೆದುಕೊಳ್ಳುವುದಕ್ಕೂ ಕೂಡ ಸ್ಟಾಫ್ ರೂಮ್ಗಳು ಇರುತ್ತೆ ಅನ್ನುವಂಥದ್ದು ಸ್ಪಷ್ಟ ಉಳಿದಂತೆ ಬರುವಂತಹ ಯಾತ್ರಾರ್ಥಿಗಳಿಗೆ ನಾಗರಿಕಗಳಿಗೆ ಪ್ರಯಾಣಿಕರುಗಳಿಗೆ ಇಲ್ಲಿ ಸಹಜವಾಗಿ ಬೇಕಾಗುವಂತಹ ಕೆಲವೊಂದಿಷ್ಟು ಸಾಮಾನುಗಳೇನು ಬೇಕಾಗುತ್ತೆ ಕುಡಿಯುವ ನೀರುಗಳು ತಿಂಡಿ ತಿನಿಸುಗಳು ಅದೆಲ್ಲದಕ್ಕೂ ಕೂಡ ಇಲ್ಲಿ ಅವಕಾಶಗಳನ್ನು ಕೂಡ ಇಲ್ಲಿ ಕಲ್ಪಿಸಿಕೊಳ್ಳಲಾಗುತ್ತೆ ಅನ್ನುವಂಥದ್ದು ಕೂಡ ಸ್ಪಷ್ಟ ಏಕೆಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಅಡೆತಡೆಗಳು ಇಲ್ಲಿ ಇರಬಾರದು ಅನ್ನೋದು ಒಂದು ರೀತಿ ಈ ಒಂದು ವಿಮಾ ರೈಲು ನಿಲ್ದಾಣವನ್ನ ಗಮನಿಸೋದಾದ್ರೆ ಉಡಾನ್ ಮಾದರಿಯಲ್ಲಿ ಹೇಗೆ ರೈಲು ನಿಲ್ದಾಣಗಳನ್ನ ಸ್ಥಾಪಿಸಲಾಗುತ್ತೆ ಅದೇ ಮಾದರಿಯಲ್ಲಿ ಹೈಟೆಕ್ ಆಗಿ ನಿರ್ಮಾಣ ಮಾಡಲಾಗಿರುವಂತಹ ರೈಲು ನಿಲ್ದಾಣ ಸಾಕಷ್ಟು ಕಣ್ಮನವನ್ನ ಸೆಳೀತಾ ಇದೆ ಜೊತೆಗೆ ಇದು ಮತ್ತೊಂದು ಮಾದರಿ ವಿಮಾನ ನಿಲ್ದಾಣವಾಗಿ ಬೇರೆ ವಿಮಾನ ನಿಲ್ದಾಣಗಳ ಅಭಿವೃದ್ಧಿಗೂ ಕೂಡ ಇದು ಮಾಡೆಲ್ ಆಗಿತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಜೊತೆಗೆ ಸಂಪೂರ್ಣ ರಾಮಾಯಣದ ಕಥೆಯನ್ನ ಸಾರುವಂತಹ ಒಂದು ಮಾಡೆಲ್ ಆಗಿ ಅಯೋಧ್ಯೆಯಲ್ಲಿ ತಲೆ ಎತ್ತಿರುವಂತಹ ಅಯೋಧ್ಯೆ ರೈಲ್ವೆ ನಿಲ್ದಾಣ ಸಾಕಷ್ಟು ಕಣ್ಮನ ಸೆಳೀತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ ಅಯೋಧ್ಯೆ ರೈಲ್ವೆ ನಿಲ್ದಾಣದಿಂದ ಪವನ್ ಜೊತೆ ಸಂತೋಷ ಸಳ್ಳಿ ಪವನ್ ಟಿವಿ